ಕಾಂಗ್ರೆಸ್ ಪಕ್ಷ ಸ್ಟಾರ್ ನಟರನ್ನ ಕರೆಸಿಕೊಂಡು ಅಖಾಡಕ್ಕೆ ಇಳಿತಾ ಇದೆ. ಹಾಗಂತ ಬಿಜೆಪಿಯನ್ನು ಕಡಿಮೆ ಇಲ್ಲ. ಬಿಜೆಪಿ ಕೂಡ ಸ್ಟಾರ್ ನಟ ನಟಿಯರನ್ನ ವಿಧಾನಸಭೆ ಚುನಾವಣಾ ಪ್ರಚಾರಕ್ಕೆ ಬಳಸ್ಕೊಳ್ತಾ ಇದೆ. ಹಾಗಾದ್ರೆ ಬಿಜೆಪಿ ಪರ ಪ್ರಚಾರ ಮಾಡುವ ಸ್ಟಾರ್ಸ್ಗಳು ಯಾರ್ಯಾರು ಅನ್ನೋದನ್ನ ನೀವೇ ನೋಡಿ. ಕಾಂಗ್ರೆಸ್ ನಂತರ ಸ್ಟಾರ್ ಕ್ಯಾಂಪೇನರ್ ವಿಷಯದಲ್ಲಿ ಪ್ರಮುಖ ಪ್ರತಿಪಕ್ಷ ಬಿಜೆಪಿ ಕೂಡ ಹಿಂದೆ ಬಿದ್ದಿಲ್ಲ. ಕಮಲ ಪಾಳೆಯದಲ್ಲೂ ಈಗಾಗಲೇ ಸ್ಟಾರ್ ನಟರು ಇರುವುದು ಬಿಜೆಪಿಗೆ ಪ್ಲಸ್ ಪಾಯಿಂಟ್. ಸ್ಟಾರ್ ನಟರ ಕ್ಯಾಂಪೇನ್ ಸಾಲಿನಲ್ಲಿ ಮೊದಲಿಗೆ ಜಗ್ಗೇಶ್ ಇದ್ದಾರೆ. ಯಾಕೆಂದ್ರೆ ಬಿಜೆಪಿ ಪಕ್ಷದಲ್ಲಿ ಗುರುತಿಸಿಕೊಂಡಿರುವ ನವರಸ ನಾಯಕ ಜಗ್ಗೇಶ್ ಅವರಿಗೆ ಮತದಾರರನ್ನ ಸೆಳೆಯುವ ಚಾಣಾಕ್ಷತನ ಇದೆ. ಜಗ್ಗೇಶ್ ನಂತರ ಬಿಜೆಪಿ ಪಕ್ಷದಲ್ಲಿ ಬರುವ ಸ್ಟಾರ್ ಸೆಲೆಬ್ರಿಟಿ ಅಂದ್ರೆ ಗೋಲ್ಡನ್ ಸ್ಟಾರ್ ಗಣೇಶ್. ಬಿಜೆಪಿ ಟಿಕೆಟ್ ಆಕಾಂಕ್ಷಿಯಾಗಿರುವ ಗಣೇಶ್ ಅವರ ಪತ್ನಿ ಶಿಲ್ಪಾ ಅವರಿಗೆ ಟಿಕೆಟ್ ಸಿಕ್ಕರೆ ಗಣೇಶ್ ಪತ್ನಿಗೆ ಸಪೋರ್ಟ್ ಮಾಡುವುದು ಗ್ಯಾರಂಟಿ. ಗಣೇಶ್ ನಂತರ ಬಿಜೆಪಿ ಸ್ಟಾರ್ ರಂಗು ತುಂಬಲಿರುವ ನಟಿ ಅಂದ್ರೆ ಚೆಲುವಿನ ಚಿತ್ತಾರದ ಹುಡುಗಿ ಅಮೂಲ್ಯ. ಅಮೂಲ್ಯ ಮಾವ ರಾಮಚಂದ್ರ ಅವರಿಗೆ ಟಿಕೆಟ್ ಸಿಕ್ಕರೆ ಗಣೇಶ್, ಅಮೂಲ್ಯ ಹಾಗೂ ಜಗ್ಗೇಶ್ ಪ್ರಚಾರದ ಕಣಕ್ಕೆ ಇಳಿಯಲಿದ್ದಾರೆ. ಇನ್ನು ಮಹಿಳಾ ಮತದಾರರನ್ನ ಸೆಳೆಯಲು ಶ್ರುತಿ, ತಾರಾ, ಮಾಳವಿಕಾ ಹಾಗೂ ರಕ್ಷಿತಾ ಪ್ರೇಮ್ ಬಿಜೆಪಿ ಸ್ಟಾರ್ ಕ್ಯಾಂಪೇನ್ ಲಿಸ್ಟ್ ನಲ್ಲಿ ಇದ್ದಾರೆ. ಒಟ್ಟಿನಲ್ಲಿ ಎದುರಾಳಿ ಕಾಂಗ್ರೆಸ್ ಪಕ್ಷದಂತೆ ಬಿಜೆಪಿಯಲ್ಲೂ ಸ್ಟಾರ್ ರಂಗು ಜೋರಾಗಿದೆ. ಕಾಂಗ್ರೆಸ್, ಬಿಜೆಪಿ ನಂತರ ಜೆಡಿಎಸ್ ಕೂಡ ಸ್ಟಾರ್ ಕ್ಯಾಂಪೇನ್ ಮಾಡಲು ರೆಡಿಯಾಗಿದೆ. ಅದರಲ್ಲಿ ಯಾರ್ಯಾರು ಇದ್ದಾರೆ ಹೇಳ್ತೀವಿ ಬ್ರೇಕ್ನ ನಂತರ.